ಬೆಂಗಳೂರು ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿ. ಸ್ನೇಹಿತರೆ, ಬೆಂಗಳೂರಿನ ಅಂಡರ್ವರ್ಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ, ಕೊತ್ವಾಲ್ ರಾಮಚಂದ್ರ, ಡಾನ್ ಜಯರಾಜ್ ಇವರ ಇಬ್ಬರು ಆದ ನಂತರ ಬೆಂಗಳೂರಿನ ಭೂಗತ ಲೋಕದಲ್ಲಿ ಭಾಗಶಃ ಎಲ್ಲ ರೌಡಿಗಳನ್ನು ಕಾಡಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಡೆಡ್ಲಿ ಸೋಮ ಮಾತ್ರ. ಇಷ್ಟಕ್ಕೂ ಡೆಡ್ಲಿ ಸೋಮ ಅಂಡರ್ವರ್ಲ್ಡನ್ನು ಆಳಿದ್ದು ಕೇವಲ 3 ವರ್ಷ ಮಾತ್ರ. ಈ 3 ವರ್ಷದಲ್ಲಿ ಡೆಡ್ಲಿ ಸೋಮ ಬೆಂಗಳೂರಿನ ಪೊಲೀಸರನ್ನು ಮತ್ತು ಬೆಂಗಳೂರಿನ ಹಲವು ರೌಡಿಗಳನ್ನು ಕಾಡಿದ ಪರಿ ಇದೆಯಲ್ಲ, ಅದು ನಿಜಕ್ಕೂ ರೋಚಕತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕಾಟನ್ಪೇಟೆ ಪುಷ್ಪ ಮತ್ತು ಡೆಡ್ಲಿ ಸೋಮನ ಗ್ಯಾಂಗ್ ನಡುವೆ ಆದಂಥ ಆ ಒಂದು ಕಾಳಗ ಇದೆಯಲ್ಲ, ಆ ಸ್ಟೋರಿನೇ ನಿಜಕ್ಕೂ ರೋಚಕತೆ. ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸನ್ನು ತೋರಿಸಿವಿ ನೋಡಿ. ಇವತ್ತಿಗೂ ಬೆಂಗಳೂರಿನ ಅಂಡರ್ವರ್ಲ್ಡ್ನಲ್ಲಿ ಕೊತ್ವಾಲ್ ಮತ್ತು ಡಾನ್ ಜಯರಾಜ್ರಷ್ಟೇ ದೊಡ್ಡ ಹೆಸರು ಯಾರಿಗಾದರೂ ಇದೆ ಅಂದರೆ ಅದು ಡೆಡ್ಲಿ ಸೋಮನಿಗೆ ಮಾತ್ರ. ಆದರೆ ನಿಮಗೆ ಗೊತ್ತಿರಲಿ, ಡೆಡ್ಲಿ ಸೋಮ ಫೀಲ್ಡ್ನಲ್ಲಿ ಇದ್ದದ್ದು ಕೇವಲ 3 ವರ್ಷ ಮಾತ್ರ. ಬನ್ನಿ, 3 ವರ್ಷದಲ್ಲಿ ಡೆಡ್ಲಿ ಸೋಮ ಸೃಷ್ಟಿಸಿದ್ದ ಹವಾದ ಕುರಿತು ರೋಚಕ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ಲಾಸ್ಟ್ ಸ್ಟೂಡೆಂಟ್ ಇಂದ ರೋಡಿಸ್ ಡೆಡ್ಲಿ ಸೋಮ ಅಂತ ಸ್ಟೂಡೆಂಟ್ ಆಗಿ ರೋಡಿಸ್ ವಿತ್ ಇನ್ 3 ಇಯರ್ಸ್ ಮಾಡ್ರ ಅವ್ರು ತುಂಬ ದಿನ ನಿಲ್ಲಕ್ಕೆ ಆಗ್ತಾ ಇರಲ್ಲ, ಯಾಕಂದ್ರೆ ಆ ಕಲ್ಚರೇ ಬೇರೆ ಇರ್ತದೆ. ಸ್ಟೂಡೆಂಟ್ ಇಂದ ಬಂದು ರೋಡಿಸ್ ತುಂಬ ದಿನ ನಿಲ್ಲಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ ಫೇಸಿಂದ. ಎಸ್, ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮನ ಬ್ಯಾಕ್ಗ್ರೌಂಡ್ ಒಮ್ಮೆ ಗಮನಿಸಿ ಬಿಟ್ರೆ ಅವರದ್ದು ಸಭ್ಯ ಕುಟುಂಬ. ತಂದೆ ಮೈಸೂರು ಸರ್ಕಲ್ ಬಳಿ ಉದ್ಬತ್ತಿ ಫ್ಯಾಕ್ಟರಿ ನಡೆಸ್ತಿದ್ರು, ಅಣ್ಣ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬಿಎ ಓದುತ್ತಿದ್ದ. ಈ ನಡುವೆ ಸೋಮ ಐಎಎಸ್ ಆಗಬೇಕೆಂಬ ದೊಡ್ಡ ಕನಸಿನೊಂದಿಗೆ ಬೆಂಗಳೂರಿನ ಪ್ರತಿಷ್ಠಿತ ನ್ಯಾಷನಲ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಶುರು ಮಾಡಿದ್ದ. ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮ ಓದಿನಲ್ಲೂ ಮುಂದಿದ್ದ, ಜೊತೆಗೆ ಒಳ್ಳೆ ಕಬಡ್ಡಿ ಪ್ಲೇಯರ್ ಕೂಡ ಆಗಿದ್ದ. ಡೆಡ್ಲಿ ಸೋಮ ಅವನದು ಹಿಸ್ಟ್ರಿ ಏನಂದರೆ, ಈ ವಾಸ್ ಫ್ರಮ್ ಎ ವೆರಿ ರೆಪ್ಯೂಟೆಡ್ ಫ್ಯಾಮಿಲಿ. ಇಸ್ ಫಾದರ್ ವಾಸ್ ಅಗರ್ಬತ್ತಿ ಫ್ಯಾಕ್ಟ್ರಿ ಇತ್ತು, ಓನ್ ಅಗರ್ಬತ್ತಿ ಫ್ಯಾಕ್ಟ್ರಿ ಮೈಸೂರು ರೋಡ್ನಲ್ಲಿ. ಹಿ ಹ್ಯಾಡ್ ಎ ವೆರಿ ಬಿಗ್ ಬಂಗ್ಲೋ ಇನ್ ಕಾಟನ್ಪೇಟ್ ಸೋಮ. ಸೊ ಇಸ್ ನೇಮ್ ಇಸ್ ಸೋಮಶೇಖರ್. ಈ ವಾಸ್ ಎ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. ಅವನ ಬ್ರದರು 96% ತಗೊಂಡು ಅವನು ಬಿ ಇ ಮಾಡ್ತಾ ಇರ್ತಾನೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ. This boy was going to National College. National College, one of the most reputed college of Bangalore City. Alli un criminology and psychology BA maadthirtane final year alli. He was a very good kabaddi player. Very noble boy agirtane. ಕಾಟನ್ಪೇಟೆ ಪುಷ್ಪ ಅವತ್ತಿಗೆ ತನ್ನ ಗುರು ಎನಿಸಿಕೊಂಡಿದ್ದ ಡಾನ್ ಜಯರಾಜ್ ವಿರೋಧ ಕಟ್ಕೊಂಡು ಅಲ್ಲಿಂದ ಹೊರಬಂದಿದ್ದ. ಕಡೆಗೆ ಕೊಲೆ ಕೇಸ್ನಲ್ಲೂ ಅಂಧರಾಗಿ ಹೊರಬಂದಿದ್ರು. ಹೀಗಿರಬೇಕಂದ್ರೆ ಅದೊಂದು ದಿನ ನಡೆಯಬಾರದ ಘಟನೆಯೊಂದು ನಡೆದೇ ಹೋಯಿತು. ಸೋಮ ವಾಸವಾಗಿದ್ದ ಬೆಂಗಳೂರಿನ ಅಣತಿ ದೂರದಲ್ಲಿ ಪುಷ್ಪನ ಆಫೀಸ್ ಕೂಡ ಇತ್ತು. ಹುಡುಗರು ಅಡ್ಡ ಹಾಕ್ತಿದ್ರು. ನಿಮಗೆ ಗೊತ್ತಿರಲಿ, ಒಂದು ಕಾಲದಲ್ಲಿ ಪೇಟೆ ನಾಗ, ನಾರಾಯಣ, ಕುರುಪೇಟೆ ರಾಜ, ವಸಂತನಂತಹ ಖತರ್ನಾಕ್ ರೌಡಿಗಳು ಇದ್ರು. ಇತ್ತ ಆಟೋದವರು ಕೂಡ ಅಡ್ಡಾಡೋದಕ್ಕೆ ಹೆದರುವಷ್ಟು ರೌಡಿಗಳ ಹಾಳು ಕೊಂಪೆಯಾಗಿ ಕಾಟನ್ಪೇಟೆ ಕುಖ್ಯಾತಿ ಗಳಿಸಿತ್ತು. ಎಂಟ್ರಿ ಪಡೆದಿದ್ದೆ ಅದೊಂದು ಘಟನೆಯಿಂದ. ತಂದೆಯನ್ನು ಕಾಡಿದ ವ್ಯಕ್ತಿಯೊಬ್ಬನಿಗೆ ಸೋಮ ಮುಳುಬಾಗಿಲಿನ ಕೋರ್ಟ್ ಮುಂದೆ ಹಾಫ್ ಆರ್ಡರ್ ಮಾಡಿದ್ದ. 3 ತಿಂಗಳು ಅಂಧರಾಗಿ ಹೊರಬಂದಿದ್ದ. ಮುಂದೆ ಸೋಮ ರೌಡಿಸಂಗೆ ನಿಧಾನವಾಗಿ ಎಂಟ್ರಿ ಕೊಡ್ತಾ ಏಕ್ದೆಮ್ RX 100 ಸ್ಪೀಡ್ ನಲ್ಲಿ ಸಾಗುವಂತೆ ರೌಡಿಸಂನಲ್ಲಿ ಸೋಮ ವೇಗವಾಗಿ ಬೆಳೆಯತೊಡಗಿದ್ದ. ಸೋಮನ ಟೀಮ್ ಅನ್ನು 4-man army ಎಂದೇ ಗುರುತಿಸುತ್ತಿದ್ರು. ಬಸವ, ಬಿಟ್ಟ, ರಾಜಶೇಖರ್ ಎಂಬ ನೀಯತ್ತಿನ ಹುಡುಗರು ಸದಾ ಸೋಮನ ಸುತ್ತ ಇರ್ತಿದ್ರು. ಸೋಮ ಬೆಳೆಯತೊಡಗಿದಂತೆ ಅವನ ದುಶ್ಮನಿಗಳ ಸಂಖ್ಯೆ ಕೂಡ ದೊಡ್ಡದಾಗಿ ಬೆಳೆಯತೊಡಗಿತ್ತು. ಸೋಮ ದೊಡ್ಡ ತಂಡವನ್ನೇ ಕಟ್ಟಿಕೊಂಡಿದ್ದ. ಸುಮಾರು 250-300 ಜನರನ್ನೊಳಗೊಂಡ ಗ್ಯಾಂಗ್ ಅದು. ಇಷ್ಟಕ್ಕೂ ಐಎಎಸ್ ಆಗೋ ಕನಸು ಕಂಡಿದ್ದ ಸೋಮ ಹೀಗೆ ರೌಡಿಸಂಗೆ ಎಂಟ್ರಿ ಕೊಡೋದಕ್ಕೆ ಸಣ್ಣ ಸಣ್ಣ ಕಾರಣಗಳೇ ಅವನ ಬದುಕಿನ ದಿಕ್ಕನ್ನೇ ಬದಲಿಸಿ ಬಿಟ್ಟಿತ್ತು.
ಒಂದಿನ ಕಾಟನ್ ಪೇಟೆ ಪುಷ್ಪನ ಹುಡುಗ ಸೋಮನ ಅಣ್ಣನಿಗೆ ಸಣ್ಣ ವಿಷಯಕ್ಕೆ ನಾಯಡಿ ಪೀಡಿ ಅಂತ ವಾಂಚಿದ್ದ. ಇದರಿಂದ ಸೋಮ ರೊಚ್ಚಿಗೆದ್ದಿದ್ದ. ಮೀಟ್ರೋ ಮಹೇಶನ ಅಣ್ಣ ವಸಂತ ಸೋಮನ ಅಣ್ಣನಿಗೆ ವಾಂಚಿ ಕಳುಹಿಸಿದ್ದ. ಇದೇ ಸಿಟ್ಟಿನಲ್ಲಿ ಸೋಮನ ಹುಡುಗ ರಾಜಶೇಖರ 1992 ಆಗಸ್ಟ್ 15 ವಸಂತನನ್ನು ಭರ್ಭರವಾಗಿ ಮರ್ಡರ್ ಮಾಡಿ ಬಂದಿದ್ದ. ನಂತರ ಪೇಟೆ ನಗನನ್ನು ಉಪ್ಪರ್ಪೇಟೆ ಠಾಣೆಯ ವ್ಯಕ್ತಿಯ ಬಳೆಪೇಟೆ ಸರ್ಕಲ್ನಲ್ಲಿ ಸೋಮನೆ ಭರ್ಭರವಾಗಿ ಹತ್ಯೆ ಮಾಡಿದ್ದ. ಇಲ್ಲಿಂದ ಸೋಮಶೇಖರನಿಗೆ ಡೆಡ್ಲಿ ಸೋಮ ಎಂಬ ಹೆಸರು ಸೇರಿಕೊಂಡಿತ್ತು. ನಂತರ ಸೋಮ ಜೈಲು ಸೇರಿದ ಮೇಲೆ ಕುಳ್ಳನಾರಾಯಣನ ಹವ ಶುರುವಾಗಿತ್ತು. ಸೋಮನ ಹುಡುಗರನ್ನು ತಡವಿಕೊಂಡು ಬಡಿಯುತ್ತಿದ್ದ. ನಂತರ ಬಸುವ ಜೈಲಿನಲ್ಲೇ ಇದ್ದುಕೊಂಡು ಚಂದನನ್ನು ಚೂಬಿಟ್ಟು ಕುಳ್ಳನಾರಾಯಣನನ್ನು ಭರ್ಭರವಾಗಿ ಹತ್ಯೆ ಮಾಡಿಸಿದ್ದ. ವಸಂತ, ಪೇಟೆ ನಾಗ, ಕುಳ್ಳನಾರಾಯಣ ಹೀಗೆ ಸಾಲು ಸಾಲು ಹೆಣ ಬೀಳ್ತಿದ್ದಂತೆ ಈ ಕಡೆ ಕಾಟನ್ಪೇಟೆ ಪುಷ್ಪ ಫುಲ್ ಒಚ್ಚಿಗೆದ್ದು ನಿಂತಿದ್ದ. ಏಳು ತಿಂಗಳಲ್ಲಿ ಸೋಮ ತನ್ನ ಶತ್ರುಗಳ ಸಾಲು ಸಾಲು ಹೆಣ ಬೀಳಿಸಿದ್ದ. ನಂತರ ಚಿಕ್ಕಪೇಟೆ ಬಳೆಪೇಟೆಗಳಲ್ಲಿ ನಡೆಯುತ್ತಿದ್ದ ಕಳ್ಳ ದಂಧೆಕೋರರಿಗೆ ಬೆದರಿಕೆ ಹಾಕಿ ಲಕ್ಷ ಲಕ್ಷ ದುಡ್ಡು ಮಾಡ್ತಿದ್ದ. ದುಡ್ಡು ಕೊಡದಿದ್ರೆ ಕಿಡ್ನಾಪ್ ಮಾಡ್ತಿದ್ದ. ಈ ನಡುವೆ ಬಿಡ್ಡನನ್ನು ಶತ್ರು ಪಡೆ ಭರ್ಭರವಾಗಿ ಕೊಂದು ಬಿಸಾಡಿದ್ರು. ಆಗಲೇ ನೋಡಿ, ಸೋಮ ಮತ್ತು ಕಾಟನ್ಪೇಟೆ ಪುಷ್ಪರ ನಡುವೆ ನೇರ ನೇರ ಫೈಟ್ಗೆ ವೇದಿಕೆ ಸಜ್ಜಾಗಿದ್ದು. ಹೇಗಾದ್ರೂ ಮಾಡಿ ಪುಷ್ಪ ಮತ್ತು ಕಾಲಪತ್ರರನ್ನು ಮುಗಿಸಲೇಬೇಕು ಅಂತ ಸೋಮ ರೌಂಡಿಂಗ್ ಶುರುವಿಟ್ಕೊಂಡಿದ್ದ. ಬೆಂಗಳೂರಿನ ಮೂಲೆ ಮೂಲೆಗಳಿಂದಲೂ ಹುಡುಗರನ್ನು ಕರೆಸಿ ಗುಡ್ಡೆ ಹಾಕಿ ಕಾಟನ್ಪೇಟೆ ಪುಷ್ಪ ಮತ್ತು ಕಾಲಪತ್ರಗಾಗಿ ಹುಡುಕಾಟಕ್ಕೆ ಇಳಿದಿದ್ದ. ಈ ವೇಳೆ ಅಚಾನಕ್ ಆಗಿ ಪುಷ್ಪನ ತಮ್ಮ ಸುಬ್ರಹ್ಮಣ್ಯ ಸಿಕ್ಕಿಬಿಟ್ಟ. ಆತನನ್ನು ಕೊಂದಿ ಮುಗಿಸಿದ್ರು. ಇಲ್ಲಿಂದಲೇ ನೋಡಿ ಸೋಮನ ಗ್ರಹಚಾರ ಕೆಟ್ಟಿದ್ದು. ಒಂದು ಕಡೆ ಕಾಟನ್ಪೇಟೆ ಪುಷ್ಪ, ಮತ್ತೊಂದು ಕಡೆ ಬೆಂಗಳೂರಿನ ಪೊಲೀಸರು ಹೇಗಾದ್ರೂ ಮಾಡಿ ಸೋಮನಿಗೆ ಒಂದು ಗತಿ ಕಾಣಿಸಲೇಬೇಕಂತ ಡಿಸೈಡ್ ಮಾಡಿದ್ರು. ಮುಂದೇನಾಯ್ತು ಎಂಬುದನ್ನು ಅವತ್ತಿನ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ACP ಸಂಗ್ರಾಮ್ ಸಿಂಗ್ ಅವರೇ ಹೇಳ್ತಾರೆ, ಕೇಳಿ. ಇಸಿ, ನಾವು ಅಷ್ಟೆಲ್ಲ ನಾವು ಇರ್ತಾ ಇದ್ವಿ, ಅವ್ರಿಗೆಲ್ಲ ಕರೆಸಿ ಗುಂಡುಗಳು ತೋರಿಸ್ತಾ ಇದ್ವಿ. ನೋಡ, ಇದರಲ್ಲಿ ಒಂದು ಗುಂಡಿನ ಹೆಸರು ಬರ್ತಿದೆ ಅಂತ ಹೇಳಿದೆ. ಹ್ಞೂ ರೀ, ಹಾಗೆಲ್ಲ ನಡೀತಾ ಇತ್ತು. ಇಲ್ಲ, ಯಾಕಂದರೆ ಅಶೋಕ್ ಕುಮಾರ್ ಆಗಲಿ, ಅಜೀಮ್ ಆಗಲಿ, ಆಗ ಬೇರೆ ಒಂದು ಇನ್ಸ್ಪೆಕ್ಟರ್ಸ್ ಇರಲ್ಲ, ದೇವಿ ಯೂಸ್ ಟು ಟೆಲ್ ಒಂದು ಗುಂಡು ನಿನ್ನ ಹೆಸರಲ್ಲಿ ಬರ್ತಿದ್ದೀವಿ, ಲೈ ಕೊತ್ವಲ ನಿನ್ನ ಹೆಸರಲ್ಲೂ ಇದೆ, ಲೈ ಆಲಯ ಮಾಡಿ ನಿನ್ನ ಹೆಸರಲ್ಲಿದೆ ಅಂತ ಹೇಳ್ತಾ ಇದ್ವಿ ಎಲ್ಲ. ಓ, ನಾವು ಬರೋಕ್ಕಿಂತ ಮುಂಚೆ ಒಂದು ಪೆನಲ್ ಎಲ್ಲ ಕ್ಲೀನಾಗಿ ಬರೆದಿದ್ದೆ ಬಡಿತಾ ಇದ್ವಿ. ಸರ್, ಇದೇ ರೀತಿ ಡೆಡ್ಲಿ ಸೋಮನ್ಗೂ ವಾರ್ನ್ ಮಾಡಿದ್ರ ಸರ್? ಎನ್ಕೌಂಟರ್ಗೂ ಮುಂಚೆ, ಎನ್ಕೌಂಟರ್ ಮುಂದೆ ಸೋಮನ್ಗೂ ವಾರ್ನ್ ಮಾಡಿದ್ರ? ಒಳ್ಳೆ ಆದಿನಲ್ಲಿ ನಡೆಯಪ್ಪ, ಇದೆಲ್ಲ ಬಿಟ್ಬಿಡು, ಈ ರೋಡ್ ನಮ್ಮ ಫೀಲ್ಡಲ್ಲಿ ಬಿಟ್ಟು. ಅಲ್ಲ, ಮೊದಲು ಅವನಿಗೆ ಗೊತ್ತಿತ್ತು, ಅವನಿಗೆ ಅಸೋಸಿಯೇಟ್ಸ್ ಎಲ್ಲ ಯಾರಪ್ಪ ಇನ್ಫಾರ್ಮೆಂಟ್ಸ್ ಅಂತ ಹೇಳಿದ್ರೆ, ಇವರಿದ್ರು ಯಾರು, ನಮ್ಮ ಸ್ಟೂಡೆಂಟ್ಸ್ ಒಂದು ಕಮ್ಯುನಿಟಿ ಏನಿತ್ತು, ಕಾಲೇಜ್ ಸ್ಟೂಡೆಂಟ್, ಪರ್ಟಿಕ್ಯುಲರ್ಲಿ ಫ್ರಮ್ ಟಿ ಬ್ಲಾಕ್ ಜಯನಗರ, ಜಯನಗರ ಬೆಂಗಳೂರು ಸೌತಲ್ಲಿಂದ ಭಾಳ ಜನ ಅವನಿಗೆ ಕಾಲೇಜ್ ಫ್ರೆಂಡ್ಸ್ ಇದ್ದರು. ಆ ಕಾಲೇಜ್ ಫ್ರೆಂಡ್ಸ್ಗೆ ಅವ್ರಿಗೆ ಏನು ಮಾಡ್ತು, ಗಾಂಜಾ ಕೊಡಬೇಕಾಗಿತ್ತು, ಸ್ವಲ್ಪ ಅವ್ರ ಲೈಫ್ ಫಿಲಮ್ ಗಿಲಮ್ಗೆ ಹೋಗಬೇಕಾಯಿತು, ದುಡ್ಡು ಇದು ಪೆಟ್ಟಿ ಎಕ್ಸ್ಪೆನ್ಸಸ್ ಇತ್ತು, ಅದೆಲ್ಲ ಕೊಡ್ತಾ ಇದ್ದ ಅವನು. ಹಾಗೇನಿಲ್ಲ, ಅವ್ರ ಕಷ್ಟಗಳು ಏನೇನು ಆಯಿತು ಅಂತ ಹೇಳಿದ್ರೂ ಸಹ ಅವನ್ನೆಲ್ಲ ಇದು ಮಾಡ್ಕೊಳ್ತಾ ಇದ್ದ. ಅವನು ಅಷ್ಟೊಂದು ಡೆಡ್ಲಿ ಸೋಮ, ಅಷ್ಟೊಂದು ಡೆಡ್ಲಿ ಆಗಿದ್ದ ಅವನು. ಇಟ್ ಇಸ್ ನಾಟ್ ಅವನು ಎಲ್ಲರಿಗೂ, ಅಪಾರ್ಟ್ ಫ್ರಮ್ ಪೊಲೀಸವ್ರನ್ನ ಬಿಟ್ಟಿದ್ದೆ, ಬೇರೆಯವ್ರಿಗೆಲ್ಲ ಅವ್ನು ಇದು ಮಾಡ್ಕೊತಾ ಇದ್ದ. ಈವನ್ ರಾಜಕೀಯದವ್ರಿಗೂ ಬಿಡ್ತಾ ಇರಲಿಲ್ಲ, ಹಣ ಕೊಡು ಹೋಗು ಹಾಗೆ. ಬಟ್ ಅಷ್ಟು ತೊಗೊಂಡ್ರೂ ಸಹ ಬಡವರಿಗೆ ಮತ್ತು ಈ ಸ್ಟೂಡೆಂಟ್ ಕಮ್ಯುನಿಟಿಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದ. ಅವನೊಂದು ಮ್ಯಾರೇಜ್ ಇತ್ತು ಗೆಡ್ಡೂರು ಅಂತ ಹೇಳಿದ್ದೆ, ಇದ್ರ ಹತ್ರ ಇದೆ ಎಲ್ಲಿ, ಇಟ್ ವಾಸ್ ಎ ಬಾರ್ಡರ್ ಆಫ್ ಡಿಸ್ಟಿಕ್ಟ್, ಏನೋ ಕರ್ನಾಟಕ ಅಂಡಿದ್ದು ಇನ್ನು ಡಿಸ್ಟಿಕ್ಟ್, ಆ ಮುಳುಬಾಗ್ಲ ಹತ್ರ ಇದೆ ಗೆಡ್ಡೂರು ಅಂತ. ಆ ಇದು ಟೊಮೊಟೊ ಗೆಮೊಟೊ ತಗೊಳ್ತೀವಲ್ಲ, ಅಲ್ಲೊಂದು ರೋಡ್ ಹೋಗುತ್ತೆ ಕೆಳಗಡೆ, ಅಲ್ಲಿ ಇದೆ. ಅಲ್ಲಿ ಹೋದಾಗ ಈ ಕ್ಯಾರಿಡ್ ಅಬೌಂಡ್ 2-3 ಟೆಂಪೋಸ್ಗಳಿಂದ ಎಲ್ಲ ಮನೆಗೆ ಕರ್ಕೊಂಡೋಗಿದ್ದ ಊಟಕ್ಕೆ. ನಾವು ಅಲ್ಲಿ ರೈಡ್ ಮಾಡಬೇಕು ಹೋಗಬೇಕು ಅಂತ ಹೇಳಿದ್ರೆ, ನಾವು ಕಬ್ಬನ್ನು ಅದು ಇದು ಎಲ್ಲ ತೋಳಗಳೆಲ್ಲ ಕಟ್ಕೊಂಡಿದ್ದೆ, ನಾವು ಟೆಂಪೋದಲ್ಲಿ ನಾವು ಹೋಗಿದ್ದೀವಿ. ನಾವು ಸಿ ಎಸ್ಕೇಪ್ ಆದ ಬಿಟ್ ದಟ್ ಇಸ್ ಡಿಫ್ರೆಂಟ್, ಬಟ್ ಆಫ್ ಸಬ್ಸಿಕ್ವೆಂಟ್ಲಿ ವಿ ಕಾಟ್ ಹಿಮ್. ಹಾಗೆ ಗ್ರೂಪು ಎಲ್ಲ ಇದು ಮಾಡುತ್ತೆ ಅವ್ರಿಗೆ, ಒನ್ಸ್ ಇದ್ದೆ ಸರ್ವ್ ಆಲ್ ದಿಸ್ ಥಿಂಗ್ಸ್, ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅವರು, ಆ ಹುಡುಗರು, ಆ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆಲ್ಲ. ಕಡೆಗೆ ಅವನು ಅಷ್ಟೊಂದು ದರ್ಬಾರ್ ನಡೆಸ್ತಾ ಇದ್ದವನು, ಜಸ್ಟ್ ಫೆಲ್ ಆ್ಯಂಡ್ ಅವನಿಗೆ ಮೆಸೇಜಸ್ಸು ಹೋಗ್ತಾ ಇತ್ತು. ಅವ್ರ ಸ್ಟೂಡೆಂಟ್ಸ್ ಅವನು ಅಸೋಸಿಯೇಟ್ಸ್ಗೆ ನಾವು ಹಿಡಿತಾ ಇದ್ವಲ್ಲ, ಅವ್ರಿಗೆ ಹೇಳ್ತಾರೆ ಯಾವ ಥರ ಒಂದು ದಿವಸ ಅವನಿಗೆ ಗುಂಡು ಹಾಕಿ ಹಾಕ್ತೀವಿ ನಾವು, ಪೊಲೀಸ್ನವ್ರು ಬಿಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಸರಿಯಾಗಿ ನಮಗೆ ಶ್ರೀನಿವಾಸಲು ಸಾಹೇಬರು ಬಂದುಬಿಟ್ರು ಆಗ ಕಮಿಷನರ್ ಆಗಿ. ಅವ್ರು ಹೇಳಿದ್ರೆ ಅವ್ರ ಅವಶ್ಯದಿಗೆ ಬೆಂಗಳೂರಲ್ಲಿ ಎದ್ದು ಅಥದ್ದು ರೌಡಿಸಮ್ ಸ್ಟಾರ್ಟ್ ಆಗೋಯ್ತು, ಪೇಪರಲ್ಲಿ ಬರೋದು ಅದು ಇದು ಎಲ್ಲ. ಕಡೆಗೆ ನಮ್ಮ ಟೀಮ್ಗೆಲ್ಲ ಕರೆಸಿ ಏನೇನೋ ಮಾಡಿ ಸೋಮನಿಗೆ ಇದು ಮಾಡಿ, ವಿ ವಿಲ್ ಹೆಲ್ಪ್ ಯು ಟು ದ ಮ್ಯಾಕ್ಸಿಮಮ್ ಅಂತ ಹೇಳಿದೆ. ಎನ್ಕೌಂಟರ್ ಆದಂಥ ಸಂದರ್ಭದಲ್ಲಿ ಟೀಮಲ್ಲಿ ಯಾರ್ಯಾರೆಲ್ಲ ಇದ್ರಿ ಸರ್? ನಾನಿದ್ದೆ,
ಮತ್ತು ಅಶೋಕ್ ಕುಮಾರ್ ಇದ್ದರು, ಅಜೀಮ್ ಇದ್ದರು, ಭೀಮಾರೆಡ್ಡಿ ಇದ್ದರು, ಆಮೇಲೆ ಭೀಮಯ್ಯ ಇದ್ದರು. ಹಾಂ ಹೌದು, ಇವರೆಲ್ಲ ಪಾಪ ಅವರೆಲ್ಲ ಎಸ್ ಪಿ ಎಲ್ಲ ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಇದ್ದರು. ಆಗ ನಮಗೆ ಇದು ನೋಡಲ್ ಆಫೀಸರಾಗಿ ನಮ್ಮ ಇವರಿದ್ದರು, ನಮ್ಮ ಎಸ್ ಪಿ ಆಗಿ ರಿಟೈರ್ಡ್ ಆದರು ಅವರು. ಪೂವಯ್ಯ ಅಲ್ಲ, ಅವ್ರ ಹೆಸರು ಚೆನ್ನಾಗಿದೆ, ಮೊನ್ನೆನೂ ಫೋನಲ್ಲಿ ಮಾತಾಡಿದ್ರೆ ಅವರಿದ್ದರು. ನಮಗೆಲ್ಲ ಹೆಡ್ಡಾಗಿ ನಮ್ಮ ಪ್ರವೀಣ್ ಸೂದಿಗ ಡಿ ಜಿ ಏನಿದ್ದಾರೆ ಅವರಿದ್ದರು ನಮಗೆ. ಸಿ ನಮಗೊಂದು ಟೀಮ್ ಇತ್ತು, ನಾವು ಇಷ್ಟು ಸೀಟ್ ಡಿ ಸಿ ಬಿ ಆಫೀಸ್ ಹೀಗಾಗಿದೆ ಸರ್ ಇಸ್ ಆಪರೇಷನ್, ನಾವು 2-3 ಡೇಸ್ಗೆ ಹೋಗೋದು. ಎಸ್ ಗೋ ಹಾಡಿ, ನಿಮ್ಗೇನು ಬೇಕು ಅಂತ ಒಂದು 5 ಲಕ್ಷ ನಮ್ಗೆ ಕೊಟ್ಬಿಟ್ಟಿದ್ರು. ಏನೇನು ಮಾಡಿ ಎಲ್ಲನ ಹೋಗಿ ಸುತ್ತಾಡಿ ನೀವು ಅಂತ ಹೇಳಿದ್ದೆ ನಮಗೆ. ಅದಕ್ಕೋಸ್ಕರ ಅದರಲ್ಲಿ ಏನಾಗುತ್ತೆ, ನಮಗೆ ಇದ್ದಿದ್ದು ನಮಗೆ ಸ್ವಲ್ಪ ಇದಾಗುತ್ತೆ ನಮಗೆ. ಹೌದಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಹಿರಿಯರ ಆಫೀಸರ್ ನಮ್ಮ ಮೇಲೆ ಒಂದು ಭರವಸೆ ಮಾಡಿದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳಿದೆ. ಡೇ ಆ್ಯಂಡ್ ನೈಟ್ ವೀಸ್ ಟು ವರ್ಕ್. ಹೌದೊಂದು ದಿವಸ ಇದರಲ್ಲಿ ಸೈಂಟ್ ಮಾರ್ಕ್ಸ್ ರೋಡಲ್ಲಿ ನಮಗೆ ಡಿಮಾಲಿಷನ್ ಬಂದ್ಬಿಟ್ಟಿತ್ತು ಯಾವುದು. ಸೊ ಅದಕ್ಕೋಸ್ಕರ ನಾವೆಲ್ಲ ಮಫ್ಟಿ ಇದು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಬಂದಿದ್ದು. ಅಷ್ಟರಲ್ಲಿ ಅಶೋಕ್ ಕುಮಾರ್ ಪ್ರೀವಿಯಸ್ ನೈಟ್ ಏನು ಮಾಡಿದ್ರು, ಒಬ್ಬನಿಗೆ ಹಿಡಿದು ಸ್ವಾಮಿ ಅಂತ ಹೇಳಿದೆ. ಅವನು ಹೀ ಹೇಳಿದ ಸ್ವಾಮಿ ಮತ್ತು ಇವನು ಕವಳ ಅಲಿಯಾಸ್ ವಿಜಯ್ ಕುಮಾರ್, ಅವನು ಹೆಂಕ ಮರ್ಡರ್ ಆಗೋಯ್ತಲ್ಲ. ಹಾಂ, ಅವನು ಬಹಳ ದೊಡ್ಡ ರೂಢ ಆಗ್ತಾಯಿದ್ದ, ಅವನು ಮುಂದಕ್ಕೆ ಭಾಳ ಪ್ರಾಪರ್ಟಿ ಎಲ್ಲ ಮಾಡಿದ್ದ ಅವನು. ಆದರೆ ಅವನು ಇದ್ದ, ಅವರಿಬ್ಬರು ಸಿಕ್ಕಾಕೊಂಡಿದ ತಕ್ಷಣ, ಸರ್ ನಾಳೆ ಬೆಳಗ್ಗೆ 10 ಗಂಟೆಗೆ ಇದೇ ಹತ್ರ ಬರ್ತಾನೆ ಸರ್, ಇಂದಿರಾನಗರ ಆರ್ ಟಿ ಓ ಆಫೀಸ್ ಹತ್ರ ಬರ್ತಾನೆ ಸರ್ ಅಂತ ಹೇಳಿ. ಅಷ್ಟು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಸಾಕಿಲ್ಲ ಅವ್ರಿಗೆ, ಹಾಗೆ ಡಿಟೈನ್ ಮಾಡಿದೆ. ನೆಕ್ಸ್ಟ್ ಡೇ ನಮಗೆ ಮೆಸೇಜ್ ಬಂತು, ಬೆಳಗ್ಗೆ 8:00 ನಾವು ರೆಡಿಯಾಗಿ ಹೋಗಿ ಹಿಡಿದು ಹಾಕ್ಬಿಟ್ವಿ ಅವನು ಕಾರಲ್ಲಿ ಹೋಗುವಾಗ. ಕಾರಲ್ಲಿ ನಾನು ಅಜೀಮ್ ಇದ್ವಿ, ಅಶೋಕ್ ಕುಮಾರ್ ಇದ್ದರು, ಆಮೇಲೆ ಈ ಕವಳ ಇದ್ದ, ಆಮೇಲೆ ಈ ಸ್ವಾಮಿನೋ ಇನ್ನೊಬ್ಬ ಯಾರೋ ರೌಡಿ ಅವರೆಲ್ಲ ಇದ್ದರು ಎಲ್ಲ ಕಾರಲ್ಲಿ. ನಾವೆಲ್ಲ ವಿ ವರ್ ಹ್ಯಾವಿಂಗ್ ಎ ಟ್ರಾಪಿಂಗ್ ಅಟ್ ದಿಸ್ ಥಿಂಗ್. ಆಗ ಇಮಿಡಿಯೇಟ್ ಆಗಿ ಏನಾಯ್ತು, ಅಶೋಕ್ ಕುಮಾರ್ ಜಸ್ಟ್ ಇಲ್ಲೇ ಲೆಫ್ಟ್ ಇನ್ ದಿ ಕಾರ್ ಯಾವುದೋ ಫೋನ್ ಮಾಡೋದಕ್ಕೆ. ಅಷ್ಟೊತ್ತಿಗೆ ಏನು ಮಾಡಿದ್ವಿ, ಇವನು ಆಟೋದಲ್ಲಿ ಬಂದ್ಬಿಟ್ಟ ಸೋಮ ಆಟೋದಲ್ಲಿ ಬಂದಿದ್ದ ತಕ್ಷಣ ಏನಾಯಿತು, ಅಷ್ಟೊತ್ತಿಗೆ ಅವನು ಅಕಸ್ಮಾತ್ ಅಶೋಕ್ ಕುಮಾರ್ ಹೋಗೋರೋದು ನೋಡಿಬಿಟ್ಟಿದ್ರೆ ಅವನು ಎಸ್ಕೇಪ್ ಆಗಿಬಿಟ್ಟಿರೋನು. ಅವನೇನು ಮಾಡ್ದ, ಆಟೋದಲ್ಲಿ ಇಳಿದಿದ್ದ ತಕ್ಷಣ ಅವನೇನು ಮಾಡ್ದ, ಒಂದು ರೌಂಡ್ ಎಲ್ಲ ಹಿಂಗೆ ನೋಡ್ತಾರೆ. ಯಾಕಂದರೆ ಈ ರೌಡೀಸ್ ಎಲ್ಲ ನೋಡ್ತಾರೆ, ಏನಪ್ಪ ನಾನು ಹಿಂದೆ ಯಾರು ಬಾಣ ಹಾಕೋರು ಇರ್ತಾರೆ, ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ನೋಡೋರು ಇರ್ತಾರೆ. ಯಾಕಂದರೆ ಈ ಛೋಟಾ ರೌಡಿಗಳು ಬಂದಿದೆ ಮರ್ಡರ್ ಮಾಡಿಬಿಡ್ತಾರೆ ಒಂದೊಂದ್ಸಲ, ಇದೇ ಬಿಕಮ್ ಬಿಗ್ ರೌಡೀಸು. ಏನಪ್ಪ ಛೋಟಾ ರೌಡಿ ಇದನ್ನಲ್ಲ ಅಂತ ಹೇಳಿದ್ರೆ ನಾವು ಇದು ಮಾಡ್ಕೊಂಡ್ರೆ ಅವ್ರು ನೋಡಿದ್ರೆ ಮರ್ಡರ್ ಗಿಡ್ರ್ ಮಾಡೋಕ್ಕೆ ಹತ್ತ. ಕಡೆಗೆ ಏನಾಗೋಯ್ತು, ಕಡೆಗೆ ಅಜೀಮ್ ಏನು ಮಾಡೋಣ ಅಂತ ಹೇಳಿದೆ, ವೇ ವಿ ವಿಲ್ ಡ್ರೈವ್ ಅಂತ ಹೇಳಿದೆ. ಆಗ ಡ್ರೈವಿಂಗ್ ಸೀಟಲ್ಲಿ ನಾನೇ ಇದ್ದಿದ್ದು, ಮೋಸ್ಟ್ ಆಫ್ ದಿ ಆಪ್ರೇಷನ್ಸ್ ನಾವು ಹೋದಾಗ ನಾನೇ ಇದು ಮಾಡ್ತಾಯಿದ್ದು. ಆಗ ನಾವು ಅವನೇನು ಮಾಡ್ದೆ, ಆಟೋದಲ್ಲಿ ಯಾವಾಗ ಬರಲಿಲ್ಲೋ ಟಕ್ ಅನ್ ಆಟೋ ಯಾವಾಗ ಇದು ಮಾಡಲಿಲ್ಲೋ ಅವ್ನು ಕೂತ್ಕೊಂಡಿದ್ದೆ, ಆಟೋ ಡ್ರೈವ್ ಮಾಡಿದೆ 2 hours ಅಲ್ಸೂರು ಬಂದ. ನಾವು ಈ ಕಡೆ ಒಳಗಡೆಯಿಂದ ಮೇಲ್ಗಡೆ ಅವನು ಹಿಂಗೆ ಚೇಸ್ ಮಾಡ. ಆಗ ಅಷ್ಟೊಂದು ಟ್ರಾಫಿಕ್ ಸ್ವಲ್ಪ ಕಡಿಮೆ ಇತ್ತು, ಆಗ ಅದು ಪೀಕ್ ಅವರ್ಸ್ ಟೈಮ್. ಆಗ ಹೋಗ್ತಾ ಇದ್ದ, ಅವನು ಹೋಗುವಾಗ ಈಗ ಮಶಾಣದ ಹತ್ರ ಏನೋ ಕ್ರಿಶ್ಚಿಯನ್ ಮಶಾಣದ ಹತ್ರ ಹೊರಗಡೆ ಮತ್ತೆ ನೋಡ್ತಾನೆ, ಏನಪ್ಪ ಹೊರಗಡೆಯಿಂದ ಯಾರನ್ನ ಬರ್ತಾ ಇದ್ದಾನೆ ಅಂತ. ಕಾರಲ್ಲಿ ಗೊತ್ತಾಗಲಿಲ್ಲ, ನಾವು ಅಂಬಾಸಿಡರ್ ಕಾರ್ ಹಳೆಯ ಕಾರಲ್ಲಿ ಡ್ರೈವ್ ಮಾಡ್ತಾ. ಕಡೆಗೆ ವೆನ್ ಹಿ ವೆಂಟ್ ಇನ್ ಫ್ರಂಟ್ ಆಫ್ ದಿಸ್ ಥಿಂಗ್ ಅಲ್ಲಿ ಸ್ವಾಗತ ಸುಜಾತ ಟ್ಯಾಕಿಸು ಯಾವೆಲ್ಲ ಸುಜಾತ ಅಲ್ಲ ವಾ ಸ್ವಾಗತ್ ಥಿಯೇಟ್ರು. ಆಗ ಒಳ್ಳೊಳ್ಳೆ ಕನ್ನಡ ಫಿಲಮ್ ಎಲ್ಲ ಹಾಕ್ತಾಯಿದ್ದ. ಹೋಗುವಾಗ ನಾನು ಆಟೋ ರಿಕ್ಷಾಗೆ ಒಂದು ಡ್ಯಾಶ್ ಹೊಡೆದೆ ನೋಡಿ, ಅದು ಮೋರ್ ದ್ಯಾನ್ 100 ಕಿಲೋಮೀಟರ್ಸಲ್ಲಿ ಇದ್ದೆ. ಹೊಡೆದಿದ ತಕ್ಷಣ ಮೇಲ್ಗಡೆ ಬಿತ್ತು ಹೋಯ್ತು 6 feet, ಮತ್ತೆ ಕೆಳಗಡೆ ಬಂತು, ಮತ್ತೆ ಬಂದಿದ ತಕ್ಷಣ ಸೆಕೆಂಡ್ ರೌಂಡ್ ಹೊಡೆದೆ, ಹೊಡೆದಿದ ತಕ್ಷಣ ಆಗಿದೆ ಕ್ಯಾಪ್ಸೈಸ್ ಆಯಿತು. ಅಷ್ಟೊತ್ತಿಗೆ ಇವನು ಸೋಮ ಯಾರೋ ಬಂದು ಹೊಡೆದನ್ನು ಹೊರಗಡೆ ನೋಡ್ತಾನೆ. ಕಡೆಗೆ ಪೊಲೀಸ್ನವ್ರೆ ಅಜೀಮು ಅಷ್ಟೊತ್ತು ಬಾಗಿಲು ತೆಗೆದಿದ್ದೆ ಫೈರ್ ಮಾಡೋದಕ್ಕೆ. ಆಗ ಗೇವ್ ಲಾಟ್ ಆಫ್ ದಿಸ್ ಥಿಂಗ್ ಅಜೀಮು, ಬೇಡ ಲೇ ಸೋಮ ಬೇಡ ನೀನು ಸತ್ತೋಗ್ಬಿಡ್ತೀಯ, ನಾನು ಗುಂಡಾಕ್ತೀನಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಆಗ ಓಡ್ತಾನೆ ಇದ್ದ. ಕಡೆಗೆ ಆ ಮುಸ್ಲಿಮ್ ಸ್ಮಶಾನ ಇತ್ತು, ಆ ಗೋಡೆ ಹಾರೋಟ್ರೆ ಅಷ್ಟೊತ್ತಿಗೆ ಅಜೀಮು ಎನ್ಕೌಂಟರ್ ಆಗೋಯ್ತು. ಅಷ್ಟೊತ್ತಿಗೆ ಕಾರಲ್ಲಿ ಇವನು ಕೂತಿದ್ದ ಯಾರು ಕವಳ ಅವ್ನಿಗೆ ಹೇಳಿದಲ್ಲಿ ನೆಕ್ಸ್ಟ್ ನೀನೇ ಇರೋದು ಟಾರ್ಗೆಟ್, ನಾನೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಯಾವ ಗಲಾಟೆ ಏನೋ ಮಾಡಿದೆ ಹೊಟ್ಟೋಗ್ಬಿಡ್ತೀಯ ಅಂತ ಹೇಳಿದ್ದೆ. ಹೇಳಿದ್ದೆ ನಡೆದೋಯ್ತು, ಎನ್ಕೌಂಟರ್ ಆಯಿತು, ಎಲ್ಲ ಆಯಿತು ಎಲ್ಲ. ಆಗ ಗೌರ್ಮೆಂಟ್ವರೆಗೂ ಹೋಯಿತು ನಮ್ಮದೆಲ್ಲ. ಆಗ ಪಿ ಜಿ ಆರ್ ಸಿಂಧ್ಯಾ ಸಾಹೇಬರಿದ್ದರು ಹೋಮ್ ಮಿನಿಸ್ಟ್ರು. ನೆಕ್ಸ್ಟ್ ಡೇ ಅವರು ಬೆಳಗ್ಗೆನೇ ಕರೆಸ್ಬಿಟ್ರು 10 ಗಂಟೆಗೆ ಕಮ್ ಟು ಡಿ ಜಿ ಆಫೀಸ್ ಅಂತ ಹೇಳಿದ್ದೆ. ನಾವೆಲ್ಲ ಹೋಗಿದ್ದು ಡಿ ಜಿ ಆಫೀಸ್ಗೆ ಹೋಗಿದ್ದು. ಸಿ ನಮಗೆಲ್ಲ ಕ್ರೆಡಿಟ್ ಆಗ ಏನು, ಡಿ ಜಿ ಆಫೀಸ್ಗೆ ಹೋಗಿದ ತಕ್ಷಣ ಅವರು ಸ್ವತಃ ಇವರು ಯಾರು ನಮ್ಮ ಹೋಮ್ ಮಿನಿಸ್ಟರ್ ಪಿ ಜಿ ಆರ್ ಸಿಂಧ್ಯಾ ಅವರು ಬಂದು ನಮಗೆಲ್ಲ ವಿಶ್ ಮಾಡಿ ಒಳಗಡೆ ಕರೆಸಿದ್ದೆ, ಕಾಫಿ ಟೀ ಎಲ್ಲ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಅವತ್ತೇ ಅವತ್ತೇ ಚೀಫ್ ಮಿನಿಸ್ಟರ್ ಗೋಲ್ಡ್ ಮೆಡಲ್ ಆರ್ಡರ್ ಮಾಡಿಬಿಟ್ರು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಈ ವಾರದ ಬೆಂಗಳೂರಿನ ಅಂಡರ್ವರ್ಲ್ಡ್ನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಜಯಶ್ರೀ ಮತ್ತು ಡೆಡ್ಲಿ ಸೋಮನ ನಡುವಿನ ಲವ್ ಸ್ಟೋರಿಯನ್ನು ತೋರಿಸ್ತೀವಿ, ಮಿಸ್ ಮಾಡದೆ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ, ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.